ಮೊದಲನೇದಾಗಿ ಇಕ್ಕೇರಿ ದೇವಸ್ಥಾನ ಹಾಗೂ ಶ್ರೀ ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಈಗ ವರದಹಳ್ಳಿ ಅಂತೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇದು ಅಷ್ಟೇ, ನಿಮಗೆ ಸಿಗಂದೂರು ರೋಡು ಇಕ್ಕೇರಿಗೆ ಹೋಗ್ಬೇಕಾದ ಸಿಗ್ತಕ್ಕಂಥ ಸ್ಥಳಗಳಿದಲ್ಲ, ಬನ್ನಿ ಸ್ನೇಹಿತರೆ ಹೋಗಿ ನೋಡ್ಕೊಂಬರೋಣ ಅದನ್ನು. ಸ್ನೇಹಿತರೆ, ಈಗ ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳ ಆಶ್ರಮ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು, ಕಾರ್ನ ನಾವು ಅಲ್ಲೇ ಪಾರ್ಕ್ ಮಾಡಿಕೊಂಡು ಹತ್ತತ್ರ ಒಂದು 100 ಗಜಗಳಷ್ಟು ದೂರದಲ್ಲಿ ಕಾರ್ ಬಿಟ್ಟು ಹೋಗಬೇಕಾಗತ್ತೆ. ಆಮೇಲೆ ನಾವು ಒಂದು 100 ಮೆಟ್ಲನ್ನು ಹತ್ಕೊಂಡು ಆ ಒಂದು ಸ್ಥಳಕ್ಕೆ ಹೋಗಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಆಶ್ರಮದ ಗೋಶಾಲೆ ಕಾಣ್ತಾ ಇದೆ ನಿಮಗೆ. ಗೇಟ್ ಹಾಕಿದ್ದಾರೆ, ಹಾಗಾಗಿ ಒಳಗಡೆ ಹೋಗೋದಕ್ಕೆ ಅನುಮತಿ ಇಲ್ಲ. ಕೊರೋನಾ ಕಾರಣದಿಂದಾಗಿ ಕೆಲವೊಂದು ಕಡೆಗೆ ಎಂಟ್ರೆನ್ಸ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಬಿಡ್ತಾರೆ ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು. ಹಾಗೇ ಎಲ್ಲೂ ಸತ ಎಲ್ಲ ದೇವಸ್ಥಾನದಲ್ಲಿ ಇದ್ದಂಗೆ ರಿಸ್ಟ್ರಿಕ್ಷನ್ಸ್ ಉಂಟಿಲ್ಲವೆ, ಒಳಗಡೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂಥೇಳಿ ಪರ್ಮಿಷನಿಗೆ ಕೇಳ್ತಾನೆ, ಕೊಟ್ಟೆ ವೀಡಿಯೋ ಮಾಡ್ತೇನೆ. ಇಲ್ಲಾಂದರೆ ಹೊರಗಡೆಯಿಂದಲೇ ನಿಮಗೆ ಬ್ರೀಫಾಗಿ ತೋರಿಸ್ತೇನೆ ಇದನ್ನು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸರಿಸುಮಾರಿಗೆ ಒಂದು 100-120 ಮೆಟ್ಲನ್ನು ನೀವು ಹತ್ಕೊಂಡು ಹೋಗಬೇಕಾಗತ್ತೆ ಅವರ ಶ್ರೀಧರ ಸ್ವಾಮಿಗಳ ಸನ್ನಿಧಿಗೆ. ಬನ್ನಿ, ಹತ್ಕೊಳ್ತಾ ಹೋಗೋಣ, ನೋಡೋಣ. ಕೈತ ನೋಡಿ, ಬಿಡಿ ನೆಲಕೆ ಮರ ನೋಡಿ, ಇಲ್ಲಿ ಎಷ್ಟಿದೆ ನೋಡಿದ್ಯಾ. ಹತ್ತತ್ರ 100 ಮೆಟ್ಲನ್ನು ಹತ್ಕೊಂಡೀಗ ಶ್ರೀಧರ ಸ್ವಾಮಿಯವರ ಸನ್ನಿಧಿಗೆ ಬಂದಿದ್ದೀವಿ. ಹೋಗಿ ನೋಡ್ಕೊಂಬೋಣ ಸ್ನೇಹಿತರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಶ್ರೀಧರ ಸ್ವಾಮಿಗಳ ಸಂಬಂಧ ಇರ್ತಕ್ಕಂಥದ್ದು. ಹಾಗೇ ಹಿಂಗಡೆ ನೋಡ್ತಾ ಇದ್ದೀರಲ್ಲ, ಬನ್ನಿ ಹೋಗಿ ನೋಡ್ಕೊಂಬೋಣ. ಸ್ನೇಹಿತರೆ, ಇಲ್ಲೂ ಸತ್ತ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಥರ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಹೋಗಿ ಬಂದಮೇಲೆ ಡೀಟೇಲ್ಗಳು ಸಿಕ್ಕಿ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ನೀವು ನೋಡ್ಬೋದು, ನೀವು ಶ್ರೀಧರ ಆಶ್ರಮದ ಮೇಲಿಂದ ನೋಡಿದ ನಿಮಗೆ ಮಲೆನಾಡಿನ ಬೆಟ್ಟ ಗುಡ್ಡಗಳು ಹಾಗೂ ಅದರ ಪರಿಸರದ ಕಿರು ಪರಿಚಯ ಆಗುತ್ತೆ ನಿಮಗೆ. ಎಷ್ಟು ಕಾಡಿದೆ, ಎಷ್ಟು ದಟ್ಟವಾಗಿರೋ ಕಾಡುಗಳಿದೆ, ಎಷ್ಟು ಥರ ಹಣ್ಣಿನ ಮರಗಳಿದೆ ಏನು ಅಂತೇಳಿ. ಸ್ನೇಹಿತರೆ, ಖಂಡಿತವಾಗಲೂ ನಿಮಗೆ ಈ ಒಂದು ಪವಿತ್ರ ಸ್ಥಳಕ್ಕೆ ಬಂದರೆ ನಿಮಗೆ ಅವರು ಇರುವ ಅನುಭವ ತುಂಬ ಚೆನ್ನಾಗಾಗತ್ತೆ. ಯಾಕೆಂದರೆ ಅಷ್ಟು ಒಂದು ನಿಮಗೆ ಎನರ್ಜಿ ನಿಮಗೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ತುಂಬ ಶಾಂತವಾಗಿರತಕ್ಕಂಥ ಪರಿಸರ ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ನಿಮಗೆ ಇಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ವರದಲ್ಲಿ ಸಾಗರದಿಂದ ನಿಮ್ಗೆ ಹೇಳ್ದಂಗೆ ಸಿಗಂದೂರು ಹೋಗ್ಬೇಕಾದ್ರೆ ನಿಮಗೆ ಇಕ್ಕೇರಿ ಆದಮೇಲೆ ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನ, ನಂತರ ನೀವು ಇಲ್ಲಿಗೂ ಸತ್ತ ನೀವು ಬರ್ಬೋದು. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಪ್ರಸಾದ ಅಂತ ಹೇಳಿದ್ರೆ ನಮ್ಮ ಭಾಷೆ ಆಡು ಭಾಷೆಯಲ್ಲಿ ಊಟ ಅಂತ ಹೇಳ್ಬೋದು. ಅದರ ಸತ ವ್ಯವಸ್ಥೆಯಲ್ಲಿ ಮಾಡಿರ್ತಾರೆ. ನಿಮಗೆ ಶ್ರೀಧರ ಸ್ವಾಮಿಗಳ ದೇವಸ್ಥಾನ ಹೊರಗಡೆ ಹೋಗಬೇಕು ಅಂತಾದರೆ ಆ ಹೆಂಗಸುಗಳು ದಯವಿಟ್ಟು ಯಾರು ಚೂಡಿದಾರ್ ಅಥವಾ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅಥವಾ ಯಾರು ದಯವಿಟ್ಟು ಹಾಕೊಂಬರ್ಬೇಡಿ. ಬರೋದಾದರೆ ನಮ್ಮ ಏನು ಭಾರತೀಯ ಸಂಸ್ಕೃತಿ ಸಂಸ್ಥೆ ಪ್ರಕಾರ ಏನು ಸೀರೆ ಇದೆ ಅದನ್ನು ಉಟ್ಕೊಂಬನ್ನಿ. ಹಾಗೆ ಗಂಡಸರಾದವರು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಅದರಲ್ಲಿ ಹಾಕೊಂಬರಕ್ಕೆ ಹೋಗಬೇಡಿ. ಶರ್ಟು ಮತ್ತು ಒಂದು ಪಂಚೆ ಉಟ್ಕೊಂಬಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ.
ಎಷ್ಟು ತಿಳಿದಿದೆ ನೋಡಿ ಸರ್ ನೀರು ಅಲ್ವಾ. ಶ್ರೀಧರ ಸ್ವಾಮಿಯ ಪುಷ್ಕರಣಿಯ ನೋಡಿದ್ರಲ್ಲ ನೀರು ಎಷ್ಟು ತಿಳಿಯಾಗಿದೆ ಅಂದರೆ ಅಷ್ಟು ತಿಳಿಯಾಗಿದೆ. ಅಲ್ಲಿ ನಿಮ್ಮ ಪುಷ್ಕರಣಿಯಲ್ಲಿ ನೀವು ಸ್ನಾನ ಮಾಡುವಾಗಿಲ್ಲ, ನಿಮಗೆ ಈ ಕಡೆ ನಿಮ್ಮ ಬಲ ಎಡಭಾಗದಲ್ಲಿ ಆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಆದರೆ ಈಗ ಕರೋನಾ ಟೈಮಿಂದಾಗಿ ಯಾರನ್ನೂ ಅಲ್ಲಿ ಬಿಡ್ತಾ ಇಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀಧರ ಸ್ವಾಮಿಯ ಆಶ್ರಮ ವರದಹಳ್ಳಿ ಸಾಗರ ತಾಲೂಕು. ಸ್ನೇಹಿತರೆ, ಇವತ್ತು ದೇವಸ್ಥಾನದ ಒಳಗಡೆ ಬಾಗಿಲಾಕಿತ್ತು. ನಾವು ದೇವಸ್ಥಾನದ ಪರಿಸರ ಹಾಗೂ ಸುತ್ತಮುತ್ತಲ ನೋಡಿಕೊಂಡು ನಾವು ಹೋಗ್ತಾಯಿದ್ದೀವಿ. ಯಾವಾಗಲೂ ಹೇಳ್ದಂಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.